ತುಮಕೂರು ನಗರದಲ್ಲಿ ಈಗಾಗಲೇ ಕಾಂಗ್ರೆಸ್ನ ರಣಕಾಳೆ ನೋಡ್ತಾ ಇದ್ದೀರಾ, ಬಹಳ ಅದ್ದೂರಿಯಾಗಿ ಜನಗಳು ಸೇರಿದ್ದಾರೆ. ಇಕ್ಬಾಲ್ ಅಹಮದ್ ಅವರ ಒಂದು ಅದ್ದೂರಿಯ ಪ್ರಚಾರವನ್ನ ಈಗಾಗಲೇ ಕಾರ್ಯಕರ್ತರಲ್ಲಿ ಯಾವ ರೀತಿಯಾಗಿ ಉಮ್ಮಸ್ಸು ಮೂಡಿದೆ ಅನ್ನುವಂತದ್ದನ್ನ ನೋಡ್ತಾ ಇದ್ದೀರಾ. ಸ್ವತಃ ಇಕ್ಬಾಲ್ ಅಹಮದ್ ಅವರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಕೆಲವೇ ಕ್ಷಣಗಳಲ್ಲಿ ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಕೆಲವೇ ದಿನಗಳು ಬಾಕಿ ಇರುವಂತದ್ದು, 3 ದಿನಗಳಲ್ಲಿ ಬರುವಂತದ್ದು, ಹೇಗಿದೆ ವೇವ್ ಅಂತ? ಜನರು ಕಾಂಗ್ರೆಸ್ ಪರ ಇದ್ದಾರೆ, ನಾವು ಗೆಲುವಿನ ಹಾದಿಯಲ್ಲಿ ಇದ್ದೇವೆ, ಯಶಸ್ಸು ನಮ್ಮ ಹತ್ತಿರ ಇದೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಈ ಜನಸಾಗರ, ಎಲ್ಲರಿಗೂ ಕೂಡ ಬೆಲೆ ಏರಿಕೆಯ ಬಿಸಿಯಿಂದ ಈಗ ಜೀವನ ನಡೆಸೋದು ಕಷ್ಟ ಆಗಿದೆ. ಎಲ್ಲರೂ ಕೂಡ ಕಾಂಗ್ರೆಸ್ ಕಡೆ ಒಂದು ಭರವಸೆಯಿಂದ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಏನು 5 ಆಶ್ವಾಸನೆಗಳನ್ನು ಕೊಟ್ಟಿದೆ, 2000 ರೂಪಾಯಿ ಉಚಿತವಾಗಿ ಕೊಡುವಂತದ್ದು, ವಿದ್ಯುತ್ ಶಕ್ತಿ ಕೊಡುವಂತದ್ದು, ನಿರುದ್ಯೋಗ ಯುವಕರಿಗೆ 3000 ರೂಪಾಯಿ ನಿರುದ್ಯೋಗ ಭತ್ಯೆಯನ್ನು ಕೊಡುವಂತದ್ದು, 10 ಕೆಜಿ ಅಕ್ಕಿಯನ್ನು ಕೊಡುವಂತದ್ದು, ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಕೊಡುವಂತದ್ದು, ಈ ಭರವಸೆಗಳಿಗೆ ನಂಬಿ ಜನ ನಮ್ಮ ಕಡೆ ಬರ್ತಾ ಇದ್ದಾರೆ. ಈ 168 ವರ್ಷಗಳಲ್ಲಿ ಹಿಂದಿನ ಸರ್ಕಾರ ಎಲ್ಲ ಭರವಸೆಗಳನ್ನು ಹೆಚ್ಚು ಕಡಿಮೆ ಪೂರ್ಣಗೊಳಿಸಿತ್ತು, ಅದೇ ಹಾದಿಯಲ್ಲಿ ಈ ಭರವಸೆಗಳನ್ನು ಪೂರ್ಣಗೊಳಿಸುತ್ತೆ. ಈ ದೇಶದ ಈ ರಾಜ್ಯದ ಬಡತನ ನಿರ್ಮೂಲನೆ ಕಾಂಗ್ರೆಸ್ ಮಾಡೋದಕ್ಕೆ ಈಗ ಹೆಚ್ಚಾಗಿ ಸಜ್ಜಾಗಿ ನಿಂತಿದೆ ಅಂತ ಈ ಮೂಲಕ ಹೇಳ್ತೀನಿ. ಮಾಜಿ ಶಾಸಕ ಶಫಿ ಅಹಮದ್ JDS ಹೋಗಿದ್ದೇನು, ನಿಮಗೆ ನಷ್ಟ ಆಯ್ತಾ ಹೇಗೆ ಅಂತ? ಯಾವುದೇ ರೀತಿಯ ನಮಗೆ ನಷ್ಟ ಆಗಿಲ್ಲ, ನಮ್ಮ ಜೊತೆ ಎಲ್ಲ ಕಾರ್ಯಕರ್ತರಿದ್ದಾರೆ. ಹೆಚ್ಚಿನದಾಗಿ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರುಗಳು ನಮ್ಮ ಜೊತೆ ಇಲ್ಲಿದ್ದಾರೆ. ನಮ್ಮ ಯಶಸ್ಸಿಗೆ ಅವರೆಲ್ಲ ಪಣ ತೊಟ್ಟು ನಿಂತಿದ್ದಾರೆ. ಈಗಾಗಲೇ ನನ್ನ ಜೊತೆ ಉಬೇದುಲ್ ಅವರಿದ್ದಾರೆ, ಜಿಯಾ ಸಾಹೇಬರಿದ್ದಾರೆ, ನಮ್ಮ ಕುಮಾರ್ ಅವರಿದ್ದಾರೆ, ಈ ಭಾಗದ ಎಲ್ಲ ನಗರಪಾಲಿಕೆ ಸದಸ್ಯರುಗಳು, ಫಯಾಜ್ ಅವರು, ಇಸ್ಮಾಯಿಲ್ ಅವರು, ಮಾಜಿ ಕಾರ್ಪೊರೇಟ್ ಅಂತ ಇನ್ನೊಬ್ಬ ಫಯಾಜ್ ಅವರು, ಪ್ರವಾದಿ ಸುದೀಶ್ವರ್ ಅವರು, ಅಸ್ಲಂ ಅವರು, ಇವರೆಲ್ಲ ನಮ್ಮ ಜೊತೆ ಇದ್ದಾರೆ. ಇವರೆಲ್ಲ ನನಗೆ ಬಲ ಕೊಟ್ಟಿದ್ದಾರೆ. ಈ ಬಲದಿಂದನೇ ಕೂಡ ಇವತ್ತು ನಾವು ಗೆಲುವಿನ ಹಾದಿಯಲ್ಲಿ ಸಾಗ್ತಾ ಇದ್ದೇವೆ. ಮುಸ್ಲಿಂ ಸಮುದಾಯದ ಓಟ್ಗಳು JDSಗೂ ಕೂಡ ಛಿದ್ರ ಆಗ್ಬೋದು ಅನ್ನುವಂಥದ್ದಿದೆ. ಅದೆಲ್ಲ ಸುಳ್ಳು ಸುದ್ದಿ. ಈ ಹಿಂದೆಯೂ ಕೂಡ ನಾನು JDS ಜೊತೆ ಕೈ ಜೋಡಿಸುತ್ತೇನೆ ಎಂಬ ವದಂತಿಗಳನ್ನು ಹಬ್ಬಿಸಿದ್ರು, ಮತ್ತೆ BJP ಜೊತೆ ಕೈ ಜೋಡಿಸಿದಂತ ವದಂತಿಗಳನ್ನು ಹಬ್ಬಿಸಿದ್ರು. ಯಾಕಪ್ಪ ಹೀಗೆ ಮಾಡ್ತೀರಾ, ನಿಮ್ಮ ಕೈಲಾಗದೆ ಇದ್ರೆ ನಿವೃತ್ತಿ ಪಡ್ಕೊಂಡು ಮನೆ ಹೋಗ್ರೆ, ಸುಳ್ಳು ಯಾಕ್ರಯ ಹೇಳ್ತೀರಾ? ಬಂದ್ರೆ ಇಲ್ಲಿ ನೋಡಿ ಜನ ಬೆಂಬಲ ನಿಮ್ಗೆ ಅರ್ಥ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಸಾಮರ್ಥ್ಯ ಏನಂತ, ನಮ್ಮ ನಗರ ಪಾಲಿಕೆಯ ಸಾಮರ್ಥ್ಯ ಏನಂತ, ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ, ಕಾಂಗ್ರೆಸ್ ಗೆದ್ದು ಬರ್ತದೆ ಅಂತ ಹೇಳ್ತೇನೆ. ಸರ್, ಕೊನೆಯದಾಗಿ ಇಕ್ಬಾಲ್ ಅಹಮದ್ ಅವ್ರು ಯಾಕೆ ಗೆಲ್ಬೇಕು ತುಮಕೂರು ಸಿಟಿ? ನಾನು ಯಾಕೆ ಗೆಲ್ಬೇಕಂದ್ರೆ, ನಾನು ಬಡತನ ನಿರ್ಮೂಲನೆ ಮಾಡಕ್ಕೆ ಗೆಲ್ಬೇಕು, ಸ್ಮಾರ್ಟ್ ಸಿಟಿ ಅಪೂರ್ಣ ಕಾಮಗಾರಿಗಳನ್ನ ಪೂರ್ಣಗೊಳಿಸಕ್ಕೆ ಬರಬೇಕು. ಅಮ್ಜದ್ ಏನು ತನ್ನ ಪ್ರಾಣ ಕಳ್ಕೊಂಡ, ಈ ಮಳೆಯ ನೀರು ಈ ನಗರದಿಂದ ಹೊರ ಹೋಗಿ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ. ಯಾವ ಸ್ಮಾರ್ಟ್ ಸಿಟಿ ಸ್ವಾಮಿ ಇದು? ಯಾಕೆ ಆಗ್ಬೇಕಾಯ್ತು ಅಂತ ಕಳಪೆ ಸ್ಮಾರ್ಟ್ ಸಿಟಿ ಅಂತ ಮಳೆ ನೀರು ಆಚೆ ಹೋಗ್ದಿದ್ಮೇಲೆ ಇದೆಂಥ ಸ್ಮಾರ್ಟ್ ಸಿಟಿ ರೀ? ಅದರಿಂದ ನಾನು ಯಾಕೆ ಗೆದ್ದು ಬಂದರೆ ಅಂತ ಎಲ್ಲ ಏನು ಸಮಸ್ಯೆಗಳಿದೆಯಲ್ಲ ಅದನ್ನು ಪರಿಹರಿಸ್ತೇನೆ. ಎಲ್ಲರಿಗೂ ಸಮವಾದ ಬಾಳು, ಸಮವಾದ ಪಾಲು, ಎಲ್ಲರೂ ಕೂಡ ಸಾಮಾಜಿಕ ನ್ಯಾಯದಡಿಯಲ್ಲಿ ಮೇಲು ಕೀಳು ಎಂಬಂತೆ ಎಲ್ಲರ ಅಭಿವೃದ್ಧಿ ಆಗಬೇಕು. ಒಂದೇ ಮಂತ್ರ, ಅಭಿವೃದ್ಧಿಯ ಮಂತ್ರ ಮತ್ತು ಶಾಂತಿಯ ಮಂತ್ರವಾಗಿ ನಾನು ಗೆಲ್ಬರ್ಬೇಕು. ಹಿಂದೂ ಸಮುದಾಯದ ಓಟ್ಗಳಿದ್ದಾವೆ ನಿಮ್ಮ ಜೊತೆ ಅಂತ? ನನಗೆ ಕುರುಬ ಸಮಾಜದ ಮತಗಳಿದ್ದಾವೆ, ದಲಿತ ಬಾಂಧವರ ಮತಗಳಿದ್ದಾವೆ, ಕ್ರಿಶ್ಚಿಯನ್ ಬಾಂಧವರ ಮತಗಳಿದ್ದಾವೆ, ಮತ್ತು OBC ಬಾಂಧವರ ಮತಗಳಿದ್ದಾವೆ. ನಮ್ಗೆ ಯಾವುದೇ ಕಷ್ಟ ಇಲ್ಲ, ನಾವು ಸದೃಢವಾಗಿದ್ದೇವೆ. ನಾವು ಬೇರೆಯವರ ಜೇಬಿಂದ ಕಟ್ಪಾಕೆಟ್ ಮಾಡೋಕೆ ಹೋಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ತನ್ನದೇ ಆದ ಮತ ಬ್ಯಾಂಕನ್ನು ಹೊಂದಿದೆ, ಅದು 10ನೇ ತಾರೀಕಿನಂದು ಮತ ಚಲಾಯಿಸುವುದರ ಮೂಲಕ ಸಾಬೀತುಪಡಿಸ್ತದೆ. ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ನನ್ನ ಜೊತೆ ಇದ್ದಾರೆ. ಮಾಜಿ ಶಾಸಕ ಶಫಿ ಅಹಮದ್ JDS ಹೋಗಿದ್ದು ನಮ್ಗೇನು ನಷ್ಟ ಆಗಿಲ್ಲ, ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥದ್ದು ಇಕ್ಬಾಲ್ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಗಜೇಂದ್ರ ಅಮೋಕ್ TV ತುಮಕೂರು.